ಶುಭೋದಯ ಪ್ರಿಯರೇ, ನಿಮ್ಮೆಲ್ಲರೂ ಸಹ ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅನುದಿನ ಬೈಬಲ್ ಪಾರಾಯಣಕ್ಕೆ ಆಹ್ವಾನಿಸುವನಾಗಿದ್ದೇನೆ. ಪ್ರಿಯರೇ, ದೇವರು ಮತ್ತೊಂದು ದಿನವನ್ನು ತಮಗೆ ಸಜೀವರ ಸಂಖ್ಯೆಯಲ್ಲಿಟ್ಟು ಕಾಪಾಡಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರತಿ ಮುಂಜಾನೆ ಆತನ ಕೃಪೆಯನ್ನು, ಪ್ರತಿ ಸಾಯಂಕಾಲ ಆತನ ಪ್ರೀತಿಯನ್ನು, ಹತ್ತು ತಂತಿಗಳ ವಾದ್ಯದಿಂದ ಆತನ ಕೀರ್ತಿಸುವುದು ಒಳ್ಳೆಯದು. ಪ್ರಿಯರೇ, ಈ ದಿನದ ಧ್ಯಾನಾಂಶವನ್ನು ನಾವು ಧ್ಯಾನಿಸುವ ಮುಂದೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ದಯಮಾಡಿ ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳುವ. ಮಹೋನ್ನತನು, ಪರಿಶುದ್ಧನು, ಸರ್ವಶಕ್ತನಾದ ನಮ್ಮ ತಂದೆಯೇ, ಸಜೀವ ಸ್ವರೂಪನು, ನಿತ್ಯವೂ ಜೀವಿಸುವಂಥ ಆತ್ಮ ಸ್ವರೂಪನಾದ ನಮ್ಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮನ್ನು ಇನ್ನೂ ಬದುಕುಳಿಸಿ ವಿಶ್ರಾಂತಿಯಿಂದ ಕರ್ತನೆ ನಮ್ಮನ್ನು ಎಬ್ಬಿಸಿ ನಡೆಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈಗ ಕರ್ತನೆ, ಈ ದಿನದ ಪೂರ್ತಿ ನಿನ್ನ ಹಸ್ತವು ನಮ್ಮ ಸಂಗಡ ಇದ್ದು ನಮ್ಮ ನಡೆಸಲಿ ಎಂಬುದಾಗಿ ಬಿಡುವರಾಗಿದ್ದೇವೆ. ನಿನ್ನ ವಾಕ್ಯವೇ ಸತ್ಯವು, ನಿನ್ನ ವಾಕ್ಯವು ನಮ್ಮೊಂದಿಗಿದ್ದು ನಮ್ಮ ನಡೆಸುವಂತೆ, ನಿನ್ನ ಆತ್ಮನಿಂದ ನಾವು ತುಂಬಿಸಲ್ಪಟ್ಟು ನಡೆಯುವಂತೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ದಿನದಿನವೂ ನಾವು ಕಲಿತುಕೊಳ್ಳುತ್ತಾ ಅದನ್ನು ಅಭ್ಯಾಸ ಮಾಡಿ ಕೃತಾರ್ಥರಾಗುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ಪ್ರೇರೆ, ಈ ದಿನದ ಧ್ಯಾನಾಂಶವನ್ನು ನಾವು ಗಮನಿಸೋಣ. ಈ ದಿನದ ಧ್ಯಾನಾಂಶ, ವಾಕ್ ಟುಗೆದರ್ ಇನ್ ಲವ್, ಪ್ರೀತಿಯಲ್ಲಿ ಒಟ್ಟಿಗೆ ನಡೆಯಿರಿ. ಯೋಹಾನನ ಬರೆದ ಸುವಾರ್ತೆ 13:35 ನಾವು ಓದಿಕೊಳ್ಳೋಣ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ, ಇದರಿಂದ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂದು ಹೇಳಿದನು. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ತನ್ನ ಶಿಷ್ಯರೊಂದಿಗೆ ಹೇಳಿದ ಮಾತು ಈ ಮುಂಜಾನೆ ನಮ್ಮ ಸಂಗಡಲ್ಲೂ ಕೂಡ ಹೇಳ್ತಿದ್ದಾನೆ. ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಆಗ ನಾವು ಆತ ಶಿಷ್ಯರು, ಆತನ ಶಿಷ್ಯರು ಎಂಬುದಾಗಿ ಲೋಕದವರು, ಬೇರೆಯವರು ತಿಳಿದುಕೊಳ್ಳುತ್ತಾರೆ. ಈ ದಿನಮಾನಗಳಲ್ಲ ಅದು ಕಡಿಮೆ ಆಗಿದೆ. ಪ್ರಾಪಂಚಿಕವಾಗಿಯೂ ಕೂಡ ಕುಟುಂಬಗಳ ಮಧ್ಯೆ, ಮನುಷ್ಯರ ಮಧ್ಯೆ ಪ್ರೀತಿ ಇಲ್ಲದಂತಾಗಿದೆ, ತಣ್ಣಗಾಗಿದೆ, ಕಡಿಮೆಯಾಗಿದೆ. ಅಷ್ಟೇ ಅಲ್ಲ, ಆಧ್ಯಾತ್ಮಿಕವಾಗಿ ಗಮನಿಸಿದರು ನಾವು ಒಬ್ಬರೇ ದೇವರನ್ನು ಉಳ್ಳವರಾಗಿದ್ದರು, ಒಂದೇ ಸತ್ಯವೇದವನ್ನು ಉಳ್ಳವರಾಗಿದ್ದರು, ಒಂದೇ ಪರಿಶುದ್ಧಾತ್ಮನ ನಾವು ಹೊಂದಿದಂಥವರಾಗಿದ್ದರು, ಮತ್ತು ಅನೇಕ ಸಭೆಗಳಾಗಿ ನಾವು ವಿಭಾಗಿಸಲ್ಪಟ್ಟು ಒಬ್ಬರನ್ನೊಬ್ಬರು ಪ್ರೀತಿಸಲಾರದ ಸ್ಥಿತಿಯಲ್ಲಿ ಲೌಕಿಕರಂತೆ ಜೀವಿಸುವುದನ್ನು ಗಮನಿಸ್ತೇವೆ. ಮತ್ತು ಅನ್ಯರು ಹೇಗೆ ನಮ್ಮನ್ನು ಮತ್ತು ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳೋಕ್ಕಾಗತ್ತೆ? ಅದರಿಂದ ಪ್ರೇರೆ, ನಾವು ಕ್ರೈಸ್ತರಾದ ನಾವು, ರಕ್ಷಿಸಲ್ಪಟ್ಟಂಥ ನಾವು, ಪರಲೋಕದ ಜೀವಕ್ಕೆ ಬಾಧ್ಯರಾದಂಥ ನಾವು, ಒಂದೇ ಕುಟುಂಬದವರಾದ ನಾವು, ದೇವರ ಮಕ್ಕಳೆಂದು ಕರೆಯಲ್ಪಟ್ಟ ನಾವು ಪ್ರೀತಿಯಲ್ಲಿ ಇದ್ದರೆ, ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಆಗ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಹಾಗೆ ಅಭ್ಯಾಸ ಮಾಡೋಣ ಪ್ರೇರೆ. ಪ್ರೀತಿಯಿಂದ ದ್ವೇಷವನ್ನು ನಾವು ಗೆಲ್ಲುವವರಾಗೋಣ. ಯೇಸು ಕ್ರಿಸ್ತ ನಮಗೆ ಮಾದರಿಯಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 23:8 ಓದಿಕೊಳ್ಳೋಣ. ಆದರೆ ನೀವು ಬೋಧಕರೆಂದು ಕರೆಯಲ್ಪಡಬೇಡಿರಿ, ಕ್ರಿಸ್ತನೊಬ್ಬನೇ ನಿಮ್ಮ ಬೋಧಕನು. ಹೌದು ಪ್ರಿಯರೇ, ನಾವು ಬೋಧಕರೆಂಬುದಾಗಿ ಕರೆಯಲ್ಪಡಬೇಡ್ರಿ ಎಂಬುದಾಗಿ ಯಾವ ವಿಷಯದಾಗಿ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಬೋಧಿಸುವುದಕ್ಕೆ ನಮ್ಮ ಬೋಧನೆ ಏನೂ ಇಲ್ಲ. ನಾವು ಬೋಧಿಸುವುದು ಕ್ರಿಸ್ತನ ವಿಷಯವಾಗಿಯೇ. ಆದ್ದರಿಂದ ನಮ್ಮಷ್ಟಕ್ಕೆ ನಾವು ಬೋಧಕರಲ್ಲ, ಕ್ರಿಸ್ತನು ತಿಳಿಸಿರುವುದನ್ನು ನಾವೊಬ್ಬರೊಬ್ಬರು ಹಂಚಿಕೊಳ್ಳುವಂಥವರಾಗಿದ್ದೇವೆ ಅಷ್ಟೇ. ಆದ್ದರಿಂದ ನಮಗೆ ಬೋಧಕನು ಒಬ್ಬನೇ. ಈಗ ಅದು ದೇವರ ವಾಕ್ಯವೇ ನಮಗೆ ಬೋಧಕನೂ ಆಗಿದ್ದಾನೆ. ಆದ್ದರಿಂದ ನಾವೆಲ್ಲರೂ ಕೂಡ ದೇವರ ವಾಕ್ಯವನ್ನೇ ಗಮನಿಸಿ ತಿಳ್ಕೊಂಡು ನಡೆಯೋರಾಗಿರೋಣ. ಅಪೊಸ್ತಲರ ಕೃತ್ಯಗಳು 1:16 ಮತ್ತು 2:42 ಸೇರಿಸಿ ನಾವು ಓದಿಕೊಳ್ಳೋಣ. ಮತ್ತು ನೀವೆಲ್ಲರೂ ಸಹೋದರರು, ಇವರೆಲ್ಲರೂ ಏಕ ಮನಸ್ಸಿನಿಂದ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತರಾಗಿದ್ದರು. ಅವರೊಂದಿಗೆ ಸ್ತ್ರೀಯರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ಸಹೋದರರು ಇದ್ದರು. ಅವರು ಅಪೋಸ್ತಲರ ಬೋಧನೆಯಲ್ಲಿಯೂ, ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿ ಸ್ಥಿರಚಿತ್ತರಾಗಿದ್ದರು. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಇಲ್ಲಿ ನಾವು ಗಮನಿಸುವಂಥ ಮಾತು,
ನೀವೆಲ್ಲರೂ ಸಹೋದರರು ಒಂದನೇ ಅಧ್ಯಾಯ 14ನೇ ವಚನದಲ್ಲಿ ಇದು ನಮಗೆ ತಿಳಿಸಿಕೊಡ್ತಾ ಇದೆ ನಾವೆಲ್ಲರೂ ಕೂಡ ಸಹೋದರ ಸಹೋದರಿಯರು ನಮ್ಮ ಬೋಧಕನು ಯೇಸು ಕ್ರಿಸ್ತನೇ ನಮ್ಮ ಮಧ್ಯದಲ್ಲಿ ಪ್ರೀತಿ ಇರತಕ್ಕದ್ದು ಮತ್ತೆ 2ನೇ ಅಧ್ಯಾಯ 42ನೇ ವಚನದಲ್ಲಿ ಅವರೆಲ್ಲರೂ ಯಾವದರಲ್ಲಿ ನಿರತರಾಗಿದ್ದರು ಸ್ಥಿರವಾಗಿದ್ದರು ಅಂತ ಹೇಳಿದರೆ ಅಪೊಸ್ತಲರ ಬೋಧನೆಯಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯೋದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ಇದ್ದರು ಈ ನಾಲ್ಕು ವಿಷಯ ಅವರು ನಿರಂತರವಾಗಿ ಮಾಡುತ್ತಾ ಇದ್ದರು ಅದೇ ಕ್ರೈಸ್ತವ್ಯವೆಂದರೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳು ಇರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದ ಇರಬೇಕು ಎಂಬುದಾಗಿ ನಾನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನೋಡಿ ಪ್ರಿಯರೇ ಮೇಲೆ ನೋಡಿದವು ನಮ್ಮಲ್ಲಿ ಪ್ರೀತಿ ಇರಬೇಕು ನಮಗೆ ಬೋಧಕನು ಒಬ್ಬನೇ ಮೂರನೇದಾಗಿ ನಾವೆಲ್ಲರೂ ಸಹೋದರ ಸಹೋದರಿಯರು ಇಲ್ಲಿ ನಾವು ಏನು ನೋಡುತ್ತೇವೆ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ಅಲ್ಲಿ ಕೂಡ ಮೊದಲನೇದಾಗಿ ಸಹೋದರರೇ ಬಿಲೌಡ್ ಬ್ರದರಿನ್ ನೀವೆಲ್ಲರೂ ಕೂಡ ಒಂದೇ ಆಗಿರಬೇಕು ನಮ್ಮಲ್ಲಿ ಭೇದಗಳು ಇರಕೂಡದು ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ಯಾವ ಭೇದವೂ ಇಲ್ಲ ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯ ಉಳ್ಳವರಾಗಿದ್ದು ಹೊಂದಿಕೆಯಾಗಿರಬೇಕು ಯಾರಿಗಾದರೂ ಭೇದ ಇದ್ದಲ್ಲಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಅದನ್ನು ಆ ಸಂಶಯವನ್ನು ಆ ಭೇದವನ್ನು ಪರಿಷ್ಕರಿಸಿಕೊಳ್ಳಬೇಕು ಯಾಕಂದರೆ ಯೇಸು ಕ್ರಿಸ್ತನ ಬೋಧಕನಾಗಿದ್ದಾನೆ ಆತನ ಎಲ್ಲ ವಿಷಯಗಳಿಗೆ ಸರಿ ಹೋಗುವಂತವನು ಉಪದೇಶ ಮಾಡುವಂತವನು ಸರಿ ಮಾಡುವಂತವನು ಆಗಿದ್ದ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನವನ್ನು ಓದೋಣ ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 12 ವರ್ಸ್ 13 ಯಹೂದ್ಯರಾಗಲಿ ಅನ್ಯರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗಿರುವುದಕ್ಕಾಗಿ ಒಬ್ಬನೇ ಆತ್ಮನಿಂದ ಬಾಪ್ತಿಸ್ಮ ಮಾಡಿಸಿಕೊಂಡೆವು ಆ ಒಬ್ಬನೇ ಆತ್ಮನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿದ್ದೇನೆ ನಮ್ಮೆಲ್ಲರಿಗೂ ಒಬ್ಬನೇ ಆತ್ಮನನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ ಅದರಿಂದ ಆ ಆತ್ಮನಿಂದಲೇ ನಾವು ಬಾಪ್ತಿಸ್ಮ ಮಾಡಿಸಿಕೊಂಡಿದ್ದೇವೆ ವಿ ಆರ್ ಇನ್ ದಿ ಬ್ಯಾಪ್ಟಿಸಮ್ ಆಫ್ ದಿ ಹೋಲಿ ಸ್ಪಿರಿಟ್ ಯಹೂದ್ಯರಾಗಲಿ ಅನ್ಯರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನೋಡಿದ್ರ ಇಲ್ಲಿ ಯಾವ ಭೇದವೂ ಇಲ್ಲ ಯೂದನಾಗಲಿ ಗ್ರೀಸ್ ದೇಶಸ್ಥನಾಗಲಿ ಅನ್ಯರಾಗಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಉತ್ತಮ ಕುಲ ಕೀಳು ಕುಲ ಎಂಬುದಾಗಿ ಹೆಣಸುಪಡುವ ಯಾರೇ ಆಗಲಿ ನಮಗೆ ಒಬ್ಬನೇ ರಕ್ಷಕನಾಗಿದ್ದಾನೆ ನಾವು ಒಂದೇ ದೇಹವಾಗಿ ಇರುವುದಕ್ಕೆ ಒಬ್ಬನೇ ಆತ್ಮನಿಂದ ಬಾಪ್ತಿಸಮ್ ಮಾಡಿಸಿಕೊಂಡಿದ್ದೇವೆ ನಾವೆಲ್ಲರೂ ಒಂದೇ ದೇಹ ಅಂದರೆ ನಾವು ಯೇಸು ಕ್ರಿಸ್ತನ ಸಭೆ ಯೇಸು ಕ್ರಿಸ್ತನ ಶರೀರವೂ ಆಗಿದ್ದೇವೆ ಶರೀರದಲ್ಲಿ ಬೇರೆ ಬೇರೆ ಅಂಗಗಳಿರುವ ಹಾಗೆ ದೇವರು ಕೂಡ ನಮ್ಮನ್ನು ಭಿನ್ನವಾದಂಥ ತಲಾಂತಗಳನ್ನು ಕೊಟ್ಟು ಆಶೀರ್ವದಿಸ್ತಾ ಇದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಚನ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ ಮೊದಲನೇದಾಗಿ ನಾವು ನೋಡೋದು ನಿಮ್ಮಲ್ಲಿ ಪ್ರೀತಿ ಇರಲಿ ಎಂಬುದಾಗಿ ಅದು ಯಾವ ರೀತಿಯಾಗಿರಬೇಕು ಅದರ ಸ್ವಭಾವ ಹೇಗಿರಬೇಕು ಅಂತ ಹೇಳಿದರೆ ಇಲ್ಲಿ ನಾವು ಗಮನಿಸ್ತೇವೆ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುವಾಸನೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ಇದೇ ಪ್ರಕಾರವೇ ಕ್ರಿಸ್ತನು ನಮಗೋಸ್ಕರ ಸಮರ್ಪಿಸಿಕೊಂಡ ಪ್ರಕಾರ ಪ್ರೀತಿಯಲ್ಲಿಯೂ ಕೂಡ ನಾವು ನಡೆದುಕೊಳ್ಳಬೇಕು ಅದು ಸುಗಂಧ ವಾಸನೆ ಅಂತಿರಬೇಕು ಕಾಣಿಕೆ ಅಂತಿರಬೇಕು ಯಜ್ಞದಂತೆ ಇರಬೇಕು ಪ್ರೀತಿಯಲ್ಲಿ ತ್ಯಾಗ ಉಂಟು ಪ್ರೀತಿಯಲ್ಲಿ ಭೇದ ಇಲ್ಲ ಪ್ರೀತಿ ಎಲ್ಲವನ್ನೂ ನಂಬುತ್ತೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತೆ ಅಂತೆಯೇ ಪ್ರೀತಿಯ ಲಕ್ಷಣವನ್ನು ಗುಣಗಳನ್ನು ನಾವು ಹೊಂದಿಕೊಳ್ಳೋಣ ಪ್ರಿಯರೇ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನವನ್ನು ನಾವು ಹೀಗೆ ಓದ್ತೇವೆ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಯಾಕಂದರೆ ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ ಪವಿತ್ರಾತ್ಮನಿಂದ ತುಂಬಿಸಲ್ಪಡೋರಾಗಿರ್ರಿ ಮದ್ಯಪಾನದಿಂದ ಮತ್ತರಾಗಬೇಡ್ರಿ ಮದ್ಯಪಾನವನ್ನು ಸೇವಿಸುವಂಥವನು ಮದ್ಯವು ಹೇಳಿದ ಹಾಗೆ ನಡ್ಕೊಳ್ತಾನೆ ಆದರೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವನು ಪವಿತ್ರಾತ್ಮನು ಅಥವಾ ದೇವರ ವಾಕ್ಯವು ಹೇಳದಂತೆ ನಡೆದುಕೊಳ್ಳುವವನಾಗಿರ್ತಾನೆ 19ನೇ ವಚನ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮಗೆ ನೀವೇ
ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಇಂಪಾಗಿ ಹಾಡುತ್ತಾ ಇರಿ. ಅದೇ ಪ್ರಿಯರೇ, ನಾವು ಏನು ಮಾಡಬೇಕು, ಸಹೋದರರೆಲ್ಲ ಏನು ಮಾಡಬೇಕು, ನಮ್ಮ ಮಧ್ಯದಲ್ಲಿ ಪ್ರೀತಿ ಇದ್ದು ಕ್ರಿಸ್ತನ ಬೋಧನೆಯಲ್ಲಿಯೂ ರೊಟ್ಟಿ ಮುರಿದಿರಲು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದು ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಅಂದರೆ ಆತ್ಮಿಕ ಸಂಬಂಧವಾದಂಥ ಹಾಡುಗಳಿಂದಲೂ ನಮಗೆ ನಾವೇ ಮಾತಾಡಿಕೊಳ್ಳುತ್ತಾ, ಹಾಡುಗಳು ಅಂದರೆ ದೇವರ ಮಾತುಗಳು ಬೇರೇನೂ ಅಲ್ಲ. ಆದ್ದರಿಂದ ಒಳ್ಳೆಯ ಸತ್ಯಾಂಶವಿರುವಂಥ ಒಳ್ಳೆಯ ಬೋಧನೆ ಇರುವಂಥ ಹಾಡುಗಳನ್ನು ನಾವು ನಿರಂತರವೂ ಹಾಡಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಹೆಚ್ಚರಿಸಿಕೊಳ್ಳುತ್ತಾ, ಒಬ್ರಿಗೊಬ್ಬರು ಬುದ್ಧಿ ಹೇಳಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಎನ್ಕರೇಜ್ ಮಾಡಿಕೊಳ್ಳುತ್ತಾ, ಉತ್ತೇಜನ ಪಡಿಸಿಕೊಳ್ಳುತ್ತಾ ಕ್ರಿಸ್ತನಲ್ಲಿ ನಾವು ಆನಂದ ಪಡುವವರಾಗಿ ಇರಬೇಕು. 30ನೇ ವಚನ, ನಾವು ಆತನ ದೇಹದ ಅಂಗಗಳು ಮಾಂಸವು ಎಲುಬುಗಳು ಆಗಿದ್ದೇವೆ. ಯೇಸು ಕ್ರಿಸ್ತನ ಶರೀರದಲ್ಲಿ ನಾವು ಅಂಗಗಳಾಗಿದ್ದೇವೆ. ಅದರಿಂದ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ನೆಲೆಗೊಂಡಿದ್ದು ನಮ್ಮನ್ನು ಆಶೀರ್ವದಿಸಲಿ. ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಕುಮಾರನನ್ನು ಗ್ರಹಿಸಿದನು. ಕುಮಾರನಾದ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟನು. ನಾವು ಆತನನ್ನು ಪ್ರೀತಿಸಿ ಸಜೀವ ಯಜ್ಞವಾಗಿ ಆತನಿಗೆ ಸಮರ್ಪಿಸಿಕೊಂಡು ಆತನಿಗೆ ಯೋಗ್ಯರಾದ ಮಕ್ಕಳಾಗಿ ಪ್ರೀತಿಯಲ್ಲಿ ನಡೆದುಕೊಳ್ಳೋಣ. ಪ್ರಿಯರೇ, ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ವಾಕ್ಯಗಳನ್ನು ಕೈಕೊಳ್ಳುವುದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಪರಿಶುದ್ಧನು ಮಹೋನ್ನತನಾದ ನಮ್ಮ ತಂದೆಯೇ, ಅಮೂಲ್ಯವಾದಂಥ ನಿನ್ನ ವಾಕ್ಯ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ಮಧ್ಯದಲ್ಲಿ ಪ್ರೀತಿ ಇರಬೇಕೆಂಬುದಾಗಿ ಹೇಳಿದೆ. ಸಹೋದರ ಸಹೋದರಿಯರಾಗಿ ನಾವು ಒಟ್ಟಾಗಿ ಇದ್ದೇವೆ, ಒಂದೇ ದೇಹವಾಗಿದ್ದೇವೆ, ಒಂದೇ ಕುಟುಂಬದವರಾಗಿದ್ದೇವೆ, ಒಂದೇ ಆತ್ಮನನ್ನು ಹೊಂದಿಕೊಂಡಿದ್ದೇವೆ. ಆದ್ದರಿಂದ ಕರ್ತನೆ, ನಮ್ಮಗಳ ಭೇದಗಳು ಇರದೆ ಇವ ಕರ್ತನೆ ಪ್ರೀತಿಯಿಂದ ನಾವು ಕರ್ತನೆ ದೇಹ ಕ್ರಿಸ್ತನ ಶರೀರ ಕ್ಷೇಮಾಭಿವೃದ್ಧಿ ಹೊಂದುವಂತೆ, ನಾವು ನಿನ್ನ ಬರೋಣದ ಸಮಯಕ್ಕೆ ಇವ ಕರ್ತನ ಪ್ರೀತಿಯಲ್ಲಿ ವೃದ್ಧಿ ಆಗುವಂತೆ ಸಹಾಯ ಮಾಡು. ಪಾಪಿಗಳಾದ ನಮ್ಮನ್ನು ಪ್ರೀತಿಸಿದ ನಿನ್ನ ಪ್ರೀತಿಯನ್ನು ನೆನೆಸಿ, ಇಗೋ ನಮಗೆ ಅವಿಧೇಯರಾದವರು ನಮಗೆ ವಿರೋಧಿಗಳನ್ನು ಕೂಡ ನಾವು ಪ್ರೀತಿಸುವಂತೆ ಕರ್ತನೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೇರೇ, ನಿಮ್ಮೆಲ್ಲರಿಗೂ ಸಹ ವಂದನೆಗಳು. ಕರ್ತನ ಕೃಪೆ ಆತನ ಪ್ರೀತಿ ಸದಾಕಾಲ ನಮ್ಮೆಲ್ಲರ ಸಂಗಡಿ ಇರಲಿ. ಆಮೇನ್.